ಎಲ್ಲ ಮುಖಂಡರಿಗೆ ಹೊಂದಿಸಿ ಇವತ್ತು ಈ ರಾಜ್ಯದಲ್ಲಿ 5ನೇ ತಾರೀಕು ನಡೆಯುವಂಥ ಉಪಚುನಾವಣೆ, ನಮ್ಮ ಪಕ್ಷದ ಅಭ್ಯರ್ಥಿ ದೇವರಾಜುವರು, ದೇವರಾಜುವರಿಗೆ ಇವತ್ತು ಅವರು ಹಲವಾರು ಬಾರಿ ಅರ್ಜಿ ಹಾಕೋದು ವಾಪಸ್ ತಗೊಳ್ಳೋದಾಗಿ, ಇವತ್ತು ಕುಮಾರಣ್ಣರು ದೇವೇಗೌಡರ ಅನುಗ್ರಹದಿಂದ, ಇವತ್ತು ದೇವರ ಅನುಗ್ರಹ ಜನತೆ ಅನುಗ್ರಹದಿಂದ ಇವತ್ತು ಅವರಿಗೆ ಸೀಟನ್ನು ಸಿಕ್ಕಿರೋದು ನಿಮ್ಮ ಅನುಗ್ರಹ, ದೇವರಾಜವರು ದೇವೇಗೌಡರು ಕುಮಾರಣ್ಣನ ಅನುಗ್ರಹ ಅಂತ ಹೇಳಬೇಕಾಗುತ್ತೆ. ಇವತ್ತು ನಾನು ಬಾಯ್ಬಿಟ್ಟು ಅವ್ರ ಹೆಸರು ಹೇಳೋಕ್ಕಾಗಲ್ಲ, ಈ ಬಾಂಬೆ ಗಿರಾಕಿ ಏನು ಮಾಡಿದಿರಿ ಅನ್ನೋದು ಹೇಳಬೇಕಾಗುತ್ತೆ ನಿಮಗೆ. ನನಗೆ ಅಂದರೆ ಇವತ್ತು 2007ರಲ್ಲಿ ಕುಮಾರಣ್ಣರು ಮುಖ್ಯಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಕೆ ಆರ್ ಪೇಟೆ ತಾಲೂಕು ಏನು ಕೆಲಸ ಮಾಡಿದ್ದೀವಿ ಅನ್ನೋದನ್ನ ಕುಮಾರಣ್ಣರು ಪುಟ್ಟರಾಜಣ್ಣರು ಸೇರಿ ಅವತ್ತೇನು ಕೆಲಸ ಆಗಿದೆ ಅನ್ನೋದನ್ನ ನಿಮಗೆ ದಯಮಾಡಿ ತಿಳಿಸ್ಬೇಕಾದ್ ಅದು ಚಾಲೆಂಜ್ ಮಾಡಿ ಹೇಳ್ತೀವಿ. ಇವತ್ತು ಒಂದು ಸ್ವಲ್ಪ ಇವತ್ತು KEB 10 ಸಬ್ಸ್ಟೇಷನ್ನು, ಒಂದೊಂದು ಆನುಗೋಳ ಒಂದು ಸಬ್ಸ್ಟೇಷನ್ನು, ಕೃಷ್ಣಾಪುರ ಗರಿಯಾಲದಮ್ಮನಗುಡಿ ಮಂದಿಗೆರೆ ಗಂಜಿಗೆರೆ ಕೀಳನಕೊಪ್ಪಲು ಸಿಳ್ಳೆಕೆರೆ ಸೀಳ್ನೆರೆಕೆರೆ ಅಕ್ಕಿ ಹೆಬ್ಬಾಳು 220 KVದು 60 ಕೋಟಿ ಒಂದು ಸಬ್ಸ್ಟೇಷನ್ ಮತ್ತು ಮಡವಿನ ಕೋಡಿ 10 ಸಬ್ಸ್ಟೇಷನನ್ನು ಮಾಡಿಕೊಟ್ಟಿದ್ದೀನಿ. ಅವತ್ತು ನಾನೇ ಇಂಧನ ಮಂತ್ರಿಯಾಗಿ ಎಷ್ಟು ಟಿ ಸಿಗಳು ಬೇಕೋ ಅವೆಲ್ಲ ಕೊಟ್ಟಂಥ ಇದು ಕುಮಾರಣ್ಣರ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಎಷ್ಟು ಬ್ರಿಡ್ಜ್ಗಳು ನಾವು ಮಾಡಿದ್ದು ಇವತ್ತು ಅವತ್ತಿನ ದಿವಸ KR ಪೇಟೆ ತಾಲೂಕಲ್ಲಿ ಕುಮಾರಣ್ಣರ್ ಇಂಜಿನಿಯರ್ ಕಾಲೇಜ್ ಕೊಟ್ಟರು 60 ಕೋಟಿ ರೂಪಾಯಿ ಕೊಟ್ಟಿದ್ದನ್ನು 15 ಕೋಟಿಗೆ ಇಳಿಸಿದ್ದು ಯಾರು? ಯಾವ ಮಕ್ಕ ಬಿಟ್ಟು ನಿಮ್ಮ ಹತ್ರ ಓಟ್ ಕೇಳಕ್ಕೆ ಬರ್ತಾರ್ರಿ ನಿಮ್ಮ? 60 ಕೋಟಿ ಹಣ ಕೊಟ್ಟಂಥ ಇಂಜಿನಿಯರ್ ಕಾಲೇಜ್ಗೆ 15 ಕೋಟಿಗೆ ಇಳಿಸಿ ಆ ಕಾಲೇಜನ್ನು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನೀವು ಅರ್ಥ ಮಾಡಬೇಕಾಗುತ್ತೆ. 2 ಪ್ರಥಮ ದರ್ಜೆ ಕಾಲೇಜ್ಗಳು, ಒಂದು ಮಹಿಳೆಯರಿಗೆ ಒಂದು ಗಂಡಸರಿಗೆ ಎಷ್ಟು ಹೈಸ್ಕೂಲ್ಗಳು ಕೊಟ್ಟಿದ್ದು, ಎಷ್ಟು PU ಕಾಲೇಜ್ ಕೊಟ್ಟಿದ್ದು, ಎಷ್ಟು ಇವತ್ತು ಯಾಕೆಂದ್ರೆ ಏನು KR ಪೇಟೆ ಕೆಲಸವೇ ಆಗಿಲ್ಲ ಅಂತ ಯಡಿಯೂರಪ್ಪರು ಯಾವ ಮಗ ಬಿಟ್ಟಿಲ್ಲಿ ಓಟ್ ಕೇಳ್ತಾರ್ರಿ ಮಂಡ್ಯ ಜಿಲ್ಲೆಯಲ್ಲಿ? ಮಾನ ಮರ್ಯಾದೆ ಏನಾದ್ರು ಯಡಿಯೂರಪ್ಪರಿಗಿದ್ರೆ ಅವ್ರು ಹೇಳ್ತಾರೆ ಕುಮಾರಣ್ಣರು 2018 ಏಯ್ ಬರ ಈ ಕಡೆ ಬಡ್ಜೆಟ್ ಮಂಡಿಸುವಾಗ ಹೇಳ್ತಾರೆ ಇದು ಹಾಸನ ಬಡ್ಜೆಟ್ಟು ಮಂಡ್ಯ ಬಡ್ಜೆಟ್ ಅಂತಾರೆ. ಯಾವ ಮಗ ಬಿಟ್ಟು ಹೇಳೋದು ಇವ್ರು? ಯಾವ ನೈತಿಕತೆ ಇದೆ ಓಟ್ ಕೇಳೋದಕ್ಕಿಲ್ಲ KR ಪೇಟೆ ತಾಲೂಕಲ್ಲಿ? ಇವತ್ತು ಉದಾಹರಣೆ ಹೇಳೋದಾದ್ರೆ ಇವತ್ತು 2 ಸಕ್ಕರೆ ಕಾರ್ಖಾನೆ ಇಲ್ಲಿ ಪುಟ್ಟರಾಜನ್ ಕೂತವ್ರೆ ಕುಮಾರಣ್ಣರ್ ಕೂತವ್ರೆ. ಇಡೀ ರಾಜ್ಯದಲ್ಲಿ ಸಂಕೇಶ್ಪುರ ಸಕ್ಕರೆ ಕಾರ್ಖಾನೆ 1ನೇ ಸ್ಥಾನದಲ್ಲಿತ್ತು, ಪಾಂಡುಪುರ 2ನೇ ಸ್ಥಾನದಲ್ಲಿತ್ತು, ಮೈಶುಗರ್ 3ನೇ ಸ್ಥಾನದಲ್ಲಿತ್ತು. 5 ವರ್ಷ ಇವರೇ ಇದ್ರಲ್ಲಿ ಏನು ಮಾಡಿದ್ರು ಸ್ವಾಮಿ? ಯಾರು ಅಧ್ಯಕ್ಷರು ಪುಟ್ಟರಾಜಣ್ಣರು ಹೇಳಬೇಕು, ಅವ್ರ ರಿಲೇಟಿವ್ಸ್ನೇ ಅಧ್ಯಕ್ಷರು ಮಾಡಿದರು. ಆ ಫ್ಯಾಕ್ಟ್ರಿ ಬೀಗ ಹಾಕಿ ಕೈಲಿ ಕೊಟ್ಟೋಗ್ಯವ್ರು. ಇವತ್ತು ಅದೇ ರೀತಿ ಪಾಂಡುಪುರ ಸಕ್ಕರೆ ಕಾರ್ಖಾನೆ ಇವತ್ತೇನಾಗಿದೆ? ಕುಮಾರಣ್ಣರು ಚಾಲನೆ ಕೊಟ್ಟರು. ತುಂತುರುಕಟ್ಟೆ ಶುಗರ್ ಫ್ಯಾಕ್ಟ್ರಿ ಏನಾಯ್ತು? ಇವು 3 ಕಾರ್ಖಾನೆಗಳನ್ನ ಏನಾದ್ರು ಬಾಗಿಲಾಗ್ತಂಥವ್ರು ಇವ್ರು 2 ಸರ್ಕಾರಗಳು ಅಂತ ಹೇಳಬೇಕಾಗುತ್ತೆ. ಮತ್ತು ಇದಲ್ಲದೆ ಇವತ್ತು ICL ಕಾರ್ಖಾನೆ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಸಕ್ಕರೆ ಕಾರ್ಖಾನೆ ಕೊಡಬೇಕಾಗಿದ್ರೆ ಅಷ್ಟು ಸುಲಭ ಇರಲಿಲ್ಲ. ನೀವು ಇಲ್ಲಿಂದ ಹಿರಿಯೂರು ಕೊಡಬೇಕಾಯ್ತು, 1,000 ರೂಪಾಯಿ ಟ್ರಾನ್ಸ್ಪೋರ್ಟೇಷನ್ ಕೊಡೋರು ದೇವೇಗೌಡರು. ಇವತ್ತು ಆ HCL ಕಾರ್ಖಾನೆ ಮಾಡಿದ ಹೋಗಿದ್ರೆ ಈ ಪರಿಸ್ಥಿತಿ ಏನಾಗುತ್ತೆ KR ಪೇಟೆ ತಾಲೂಕಲ್ಲಿ ಏನು ನೀವು ಅರ್ಥ ಮಾಡಬೇಕಾಗುತ್ತೆ. ಅದೇ ರೀತಿ ಇವತ್ತು ನೀರಾವರಿ ದೇವೇಗೌಡರು ನೀರಾವರಿ ಮಂತ್ರಿ ಇದ್ದಂಥ ಕಾಲದಲ್ಲಿ ನೀರಾವರಿ ಯೋಜನೆಗಳಿಗೆ KR ಪೇಟೆ ತಾಲೂಕಲ್ಲಿ ಏನಾದ್ರು ಹಣ ಕೊಟ್ಟಿದ್ದರೆ ಇಷ್ಟೊಂದು ನಾನೇ ಆಗಬೇಕಾದ್ರೆ KR ಪೇಟೆ ನಾಗಮಂಗಲ ಪಾಂಡುಪುರ ಇದ್ದರೆ ಅದು ದೇವೇಗೌಡರು ನೀರಾವರಿ ಮಂತ್ರಿಗಳಿದ್ದಂಥ ಕಾಲದಲ್ಲಿ ಅಂತ ಹೇಳಬೇಕಾಗುತ್ತೆ ಮಾನ್ಯ ಮತದಾರ ಬಂಧುಗಳೇ. ಮತ್ತು ಇದಲ್ಲದೆ ಇವತ್ತು ನಮ್ಮ 216 ಕೋಟಿ ರೂಪಾಯಿನ ಲಿಫ್ಟ್ ಇರಿಗೇಷನ್ ಇವತ್ತು ಮಂಜೂರಾಯಿತು ಬಜೆಟಲ್ಲಿ ಮಾಡಿಕೊಟ್ಟಿದ್ದಾರೆ, ಏನೂ ಮಾಡೇ ಇಲ್ಲ. ನನ್ನಲ್ಲೇ ನನ್ನ ಇಲಾಖೆ ಒಂದರಲ್ಲೇ ಸುಮಾರು 120 ಕೋಟಿ ಹಣ ಕೊಟ್ಟಿದ್ದೀನಿ, ದಾಖಲೆ ಸಮೇತ ಬೇಕಾದ್ರೆ ಬಿಡುಗಡೆ ಮಾಡ್ತೀನಿ. ಯಾರು ಸ್ವಾಮಿ? ಯಾರು ಕಾಂಟ್ರಾಕ್ಟ್ರು ಕಾಂತರಾಜ್ ಹತ್ರ ಎಷ್ಟು ವಸೂಲು ಮಾಡ್ಕೊಂಡೋದ್ರು? ಎಂಥ ಮಂಜುನಪ್ಪ ಅವರು ಕೊತ್ಮಾರ್ನಹಳ್ಳಿ ಮಂಜುನಂತ ಎಷ್ಟು ವಸೂಲು ಮಾಡ್ಯಾರ ಕೇಳಿ ಹೇಳ್ತೀನಿ. ಆ ದೇವ್ರ ಮುಂದೆ ಹೇಳ್ಬಿಟ್ಲಿ ಇವ್ರು ಏನೇನು ವಸೂಲು ಮಾಡ್ಯಾರ ಅಂತೇಳಿ. ಏನು ಕುಮಾರ್ ಅಂತ ಏನೂ ಆಗಿಲ್ಲ ಅವ್ರು ಮಾಡಿದ್ದು. ಯಾರು ಪಿಚ್ಚೇಶ್ವರ ರಾವ್ ಯಾರಪ್ಪ? ಅದು 212 ಕೋಟಿ ಕೆಲಸ ಕೊಟ್ಟಮೇಲೆ ಪಿಚ್ಚೇಶ್ವರ ರಾವ್, ಆಮೇಲೆ ಯಾರೋ ಉಪ್ಪಾರು, ಇವೆಲ್ಲ ದೇವರಾಜಣ್ಣ ಏನು ಮಾಡ್ಯಾವ್ರೇನ್ರೀ?
ಬೆಳಿಗ್ಗೆ ಎದ್ರೆ ಬಂದರು ದೇವರ ಜನ ಕೆಲಸ, ಬಂದರೆ ಎಳ್ನೀರು ಮಾತಾಡಿಸೋದು ಕಳಿಸೋದು. ಕುಮಾರಣ್ಣ ಸರ್ಕಾರ ಇಲ್ಲ ಅಂದಿದ್ರೆ ಯಡಿಯೂರಪ್ಪನವ್ರು ಹೇಳ್ತಾ ಇದ್ರು, ಏ ನನ್ನ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷನ್ ಇಲ್ಲಪ್ಪ, ಅವರೇ ವಿಧಾನಸಭೆಯಲ್ಲಿ ರೈತರು ಸಾಲ ಮನ್ನಾ ಮಾಡಿ ಅಂತ ಕುಮಾರಣ್ಣರು ಕೇಳಿದ್ರೆ, ಏ ನನ್ನ ಹತ್ರ ನೋಟ್ ಮಾಡೋ ಪ್ರಿಂಟಿಂಗ್ ಮಿಷನ್ ಇಲ್ಲ, ಮತ್ತೇನು ಕುಮಾರಣ್ಣ ಅಂತ ಐತಾ, 46,000 ಕೋಟಿ ಸಾಲ ಮನ್ನಾ ಮಾಡಿದ್ರಲ್ಲ ಕುಮಾರಣ್ಣ, ಏನಾದ್ರು ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ರ ಕುಮಾರಣ್ಣ, 46,000 ಕೋಟಿ ಕೆ ಆರ್ ಪೇಟೆ ತಾಲೂಕು ಒಂದರಲ್ಲಿ ಜಿಲ್ಲಾ ಬ್ಯಾಂಕಲ್ಲಿ ಸುಮಾರು 22,000 ಕುಟುಂಬಕ್ಕೆ 130 ಕೋಟಿ ಹಣ ಮನ್ನಾ ಆಗಿರೋದು. ಯಾರು ಮಾಡಿದ್ದು, ಯಾಕೆ ಮಾಡಿಲ್ಲ? ಮೋದಿಯವ್ರು ಮಾಡಿದ್ರ, ಯಡಿಯೂರಪ್ಪನವ್ರು ಮಾಡಿದ್ರ? ನ್ಯಾಷನಲೈಸ್ ಬ್ಯಾಂಕು 25,000 ಕೋಟಿ ರಾಜ್ಯದಲ್ಲಿ ಸಾಲ ಮನ್ನಾ ಆಗಿರೋದು, ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಆಗಿರೋದು. ಒಂದು ಎರಡು ಹಳ್ಳಿ ಇವತ್ತು ಹೆಣ್ಮಕ್ಳಿಗೆ, ಹಳ್ಳಿ ಹೆಣ್ಮಕ್ಳು ಹೆರಿಗೆ ಆದಾಗ ಅವ್ರ ಮಕ್ಕಳಿಗೆ ಸರಿಯಾದ ರೀತಿ ಆರೈಕೆ ಮಾಡೋಕ್ಕಾಗಲ್ಲ ಅಂತ ತಿಂಗಳ 6,000 ರೂಪಾಯಿ ಕೊಟ್ಟು 36,000 ರೂಪಾಯಿ ಕೊಡೋ ಕಾರ್ಯಕ್ರಮ ಯಾರು? ಕುಮಾರಣ್ಣ ಮಾಡಿದ್ದ ಯಾರು? ಇವತ್ತು ಅದೇ ರೀತಿ ಮೊದಲನೇ ಹಂತದಲ್ಲಿ 12,000, ಯಾಕೆ ಇಲ್ಲಿ ನಿಲ್ಲಿಸಿದ್ದಾರೆ ಯಡಿಯೂರಪ್ಪನವರು? ಪಾಪ ಬಂದು ಎರಡೇ ದಿನಕ್ಕೆ ಶಿಕಾರಿಪುರಕ್ಕೆ 2,500 ಕೋಟಿ ಸಾಲ, 2,500 ಕೋಟಿ ಶ್ಯಾಂಕ್ಷನ್. ಇಲ್ಲೆಲ್ಲ ಮಂಡ್ಯದಲ್ಲಿ 10 ವರ್ಷದಿಂದ 1 ರೂಪಾಯಿ ಕೆಲಸ ಮಾಡಿರಲಿಲ್ಲ ಇಲ್ಲಿ ಕಾಂಗ್ರೆಸ್ಸು ಮತ್ತು ಬಿ ಜೆ ಪಿ ಎರಡು ಸೇರಿ. ಕುಮಾರಣ್ಣವರಿಲ್ಲೋ 6,000 ಕೋಟಿ 8,000 ಕೋಟಿ ಹಣ ಎಲ್ಲಿ ಕೊಟ್ಟವ್ರೆ ಅಂದರೆ, ಇವತ್ತು ಯಾರು ಸ್ವಾಮಿ? ಬರೀ ನೀರಾವರಿ ಇಲಾಖೆ ಒಂದರಲ್ಲಿ ಯಡಿಯೂರಪ್ಪನವ್ರು ಎಲ್ಲಿ? ಅವ್ಯಾರು ಎಮ್ ಎಲ್ ಎಲ್ಲಿ ಹೋಗ್ಯವನಲ್ಲ ಇಲ್ಲಿ ಬಾಂಬೆ ಹೋಟ್ಲು? ಏನಾದ್ರು ಜೆ ಡಿ ಎಸ್ ಇಲ್ದೋ ಇದ್ರೆ, ಜೆ ಡಿ ಎಸ್ನಿಂದ ಕುಮಾರಣ್ಣ ಟಿಕೆಟ್ ಕೊಡ್ದವ್ರು ಹೋಟ್ಲೇ ಕಾಯಂ ಆಗೋದು ಅವ್ರಿಗೆ. ಅದೇನೋ ಕುಮಾರಣ್ಣರು ನಮ್ಮ ಇಲ್ಲಿ ಬಸ್ ಕೃಷ್ಣೇಗೌಡರು ಅಂತ ಅವರೇ, ಅವರಿಬ್ಬರು ಮಾಡಿ ಈಗ ಅವರೇ ಬಸ್ ಕೃಷ್ಣೇಗೌಡರು ನಾವು ಮನೆಗೆ ಓಡಿಸೋರು ಈಗ ಕರ್ಕೊಬಂದು. ಅವರಿಲ್ಲ ಅಂದಿರು ಬಸ್ ಕೃಷ್ಣೇಗೌಡರು ಇಲ್ಲ ಅಂದ್ರೆ ಎಮ್ ಎಲ್ ಎನೇ ಆಯ್ತಾ ಇರಲಿಲ್ಲ. ಏನಾಯ್ತು ಪಾಪ ಕೃಷ್ಣೇಗೌಡರನ್ನೇ ಇವತ್ತು ತಳ್ಳೆಯವ್ರೆ. ಆ ಪರಿಸ್ಥಿತಿ ಆಗಿದೆ, ದಯಮಾಡಿ ಅರ್ಥ ಮಾಡಬೇಕು. 5,000 ಕೋಟಿ ಕುಮಾರಣ್ಣರು ನೀರಾವರಿ ಇಲಾಖೆ ಕೊಟ್ಟಂತ ಹಣನ ಯಾಕೆ ತಡೆ ಹಿಡಿದಿದ್ರಿ ನೀವು? ಕಾವೇರಿ ಬೇಸಿನಲ್ಲಿ 7,500 ಕೋಟಿ ಹಣ ತಡೆ ಹಿಡಿದಿರೋದು ಯಡಿಯೂರಪ್ಪನವ್ರು ಬಂದ ಮೇಲೆ. ಶಿಕಾರಿಪುರಕ್ಕೆ ದುಡ್ಡು ಕೊಡೋಕ್ಕಾಗುತ್ತೆ? ಈ ಭಾಗದ ಜನಕ್ಕೆ ಆಕ್ರಿ ಕೊಡೋಕ್ಕಾಗಲ್ಲ. ಈಗ ಪಾಪ ಏನು ಬೇಕೋ ಮಾಡ್ತೀನಿ. ಅವರು ನಾನು ನೋಡಿದೆ ಎಲ್ಲಿ ಕಿಕ್ಕೇರಿಲಿ ಖಾಲಿ ಬಿದ್ದರು. ಯಾರು ಖಾಲಿ ಬಿದ್ದರು? ನಿಮ್ಮ ದುಡ್ಡು ಹೊಡ್ತಿದ್ದೀನಿ ಸ್ವಾಮಿ, ನಿಮ್ಮ ಹೆಸರು ಹೇಳಿ, ಅದಕ್ಕೋಸ್ಕರ ನಿಮ್ಮ ಖಾಲಿ ಬಿದ್ದು ಕೇಳ್ಕೇತಾ ಇದ್ದೀನಿ. ಈ ದುಡ್ಡು ಹೊಡೆದು ಪಾಪನವರು ತೀರ್ಕೇಳಿ ಅಂತ ಬಿದ್ದವ್ರೆ ಮೊನ್ನೆ. ನೀವು ಅರ್ಥ ಮಾಡಿ ಯಾಕೆ ನಾನು ಹೇಳೋದು, ದಯಮಾಡಿ ನೀವು ಅರ್ಥ ಮಾಡ್ಬೇಕು. ದೇವರಾಜ್ ಇವತ್ತು ದೇವೇಗೌಡರ ಜೊತೆ ಸುಮಾರು 30 ವರ್ಷ ಇದ್ದಾರೆ. ನಾವು ದೇವೇಗೌಡರು ನನ್ನ ಕಡೆ ಒಂದು ಮಾತು ಹೇಳಿದರು, ನನ್ನ ಜೀವನದಲ್ಲಿ ಒಂದು ದೇವರಾಜ ಸೀಟ್ ಕೊಡೋಕ್ಕಾಗಿಲ್ವಲ್ಲಪ್ಪ ನಾನು ಬದುಕಿದ್ದಂಗೆ ಅವನ್ನ. ಎಲ್ಲರೂ ಮಾಡಾಯ್ತು ಎಮ್ ಎಲ್ ಎನ ಆತನೊಂದು ಮಾಡ. ಇವತ್ತು ದೇವೇಗೌಡರು ಕುಮಾರಣ್ಣರ ಅನುಗ್ರಹದಿಂದ ಇವತ್ತು ದೇವರಾಜ್ ಇವ್ರವ್ರ ಸೀಟ್ ಸಿಕ್ಕಿದೆ. ಇವತ್ತು ಯಾವ್ಯಾವ ಊರಿಗೆ ಲಕ್ಷ್ಮೀಪುರಕ್ಕೆ ನಾನು ಮಾಡೋಣ ಅಂತ ಹೊರಟ್ರೆ ಬೇಡ ಅನ್ನೋದು, ಕಾಂಕ್ರೀಟ್ ರಸ್ತೆ ಮಾಡೋಕ್ಕೆ ಸುಮಾರು ಹಳ್ಳಿಗಳಿಗೆ ಇಲ್ಲಿ ಬಾಲು ಇದ್ದಾನೆ, ನಾನೇ ತಿಳ್ಕೊಳ್ಳೋದು ಮಾಡೋದು. ಯಾವ ಊರಿಗೆ ಒಂದು ಹಳ್ಳಿಗೆ ಹೋಗಿ ಪಾಪ ನಾನು ಮೊನ್ನೆ ಸೊಳ್ಳೆಪುರಕ್ಕೆ ಹೋಗಿದ್ದೆ, ಅದು ನೋಡಿ ಹೊಟ್ಟೆ ಹೊರ್ದು ಹೋಯ್ತು ನನಗೆ. ಆ ಸೊಳ್ಳೆಪುರದಲ್ಲಿ ಅವರು ವರ್ಷಕ್ಕೊಂದ್ಸಾರಿ ಹಬ್ಬ ಮಾಡ್ತಾರಂತೆ. ಸೊಳ್ಳೆಪುರದ ಜನ ಹೇಳಿದ್ರು ನನಗೆ, ಹೆಣ್ಮಕ್ಳು ವರ್ಷಕ್ಕೊಂದ್ಸಾರಿ ನಾವು ಮಾಡ್ತೀವಿ. ಮಾಡುವಾಗ ಒಂದು ಅನ್ನೊಂದು ನನಗೊಂದು ವಿಷಯ ತಿಳಿಸಿದ್ರೆ ಕಾಂಕ್ರೀಟ್ ನಾವೇನಾದ್ರು ಇಲ್ಲಿ ಮಾಡೋಕ್ಕೆ ಹೋದ್ರೆ ರೇವಣ್ಣ ರಸ್ತೆ ಶೇಪ 120 ಕೋಟಿ ಹಣ ಕೊಟ್ಟಿಲ್ವೇನ್ರಿ? ಆ ಕಾಂಟ್ರಾಕ್ಟ್ರ್ಗಳ ದುಡ್ಡು ವಸೂಲು ಮಾಡಿಲ್ಲ ಅಂತ ಆ ದೇವ್ರ ಮುಂದೆ ಸತ್ಯ ಮಾಡೋಕ್ಕೆ ಹೇಳ್ಬಿಟ್ರಿ ಇವ್ರಿಗೆ. ನಾನು ಹೇಳೋದು ಏನೂ ಮಾಡೇ ಇಲ್ಲ, ಏನೂ ಮಾಡೇ ಇಲ್ಲ. ಕುಮಾರಣ್ಣ 112 ಕೋಟಿ ಲಿಫ್ಟ್ ಇರಿಗೇಷನ್ನು ಗುಡ್ಡ ವಸೂಲಿ ಲಿಫ್ಟ್ ಇರಿಗೇಷನ್ ಮಾಡಿಲ್ವೇನ್ರಿ? 212 ಕೋಟಿ ಈ ನಾಲೆ ಹೈ ಲೆವೆಲ್ ಕ್ಯಾನಲ್ 480 ಕೋಟಿ ಕೆ ಆರ್ ಪೇಟೆ ತಾಲೂಕಿಗೆ ನೀರು ಬರಲ್ವಾ? ಕೆ ಆರ್ ನಗರ ತಾಲೂಕಿಗೆ ನೀರು ಬರಲ್ವಾ? ಯಾರು ಮಾಡಿದ್ದು 418 ಕೋಟಿ? ಈಗ ಚೌಡಹಳ್ಳಿಗೆ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದೀನಿ, ಮಾಡೋಕ್ಕಾಗಿಲ್ಲ. ಇವು ದಬ್ಬೆಘಟ್ಟ ಲಕ್ಷ್ಮೀಪುರ ಮಾದಾಪುರ ಅವರು ಹಳ್ಳಿಗೆ ಯಾಕೆ ಹೋಯ್ತೇನ್ರಿ? ಅವ್ನು ಇಲ್ಲಿ ವಸೂಲಿ ಮಾಡ್ಕೊಳ್ಳೋದು ಬಾಂಬೆ ಬೀಳೋದು ಇಲ್ಲಾಯ್ತು ಉದಯ್ತಾ? ನೀವು ದಯಮಾಡಿ ನಾನು ಇಷ್ಟೇ ನಾನು ಹೇಳೋದು, ಮತ್ತೆ ಬಾಂಬೆ ಪರ್ಮನೆಂಟಾಗಿ ಕಳಿಸ್ಬಿಡಿ. ಹೆಂಗೆ ಅವ್ರನ್ನ ಅಲ್ಲಿ ಇವತ್ತು ದೇವರು
ಯಾರು ಕುಮಾರಣ್ಣ ಸರ್ಕಾರ ತೆಗೆದ್ರು ಅನ್ನೋದು ಗೊತ್ತಲ್ಲರಿ ನಿಮಗೆ. ಅಲ್ಲೊಬ್ಬ ಹಳ್ಳಿ ಅಕ್ಕಿ, ಅದು ಎಲ್ಲ ಕಡೆ ಅಕ್ಕಿ ಎಲ್ಲೆಲ್ಲಿ ಬೇಕೋ ಓಡ್ತಾ ಇರ್ತದದು. ಅದು ಒಳ್ಳೆ ಅಕ್ಕಿ ಆಗಿದ್ರೆ ಒಂದೇ ಕಡೆ ಕೂತ್ಕೊಳ್ಳೋದು. ಈಗ ಮಲ್ಲಿ ಕೂತಿದ್ದ ಅಕ್ಕಿನ ಕರ್ಕೊಬಂದು ಕುಮಾರಣ್ಣ ಈ ಜೀಪ್ ಬಿಟ್ಬಿಟ್ಟು ಏನೋ ಸರಿಯಾಗಿರ್ತದೆ ಇದು ಅಂತಾದರೆ ಅದು ಕುಮಾರಣ್ಣಿಗೆ ಟೋಪಿ. ಇವತ್ತೇನಾದ್ರು ರೈತರು ಸರ್ಕಾರ ತೆಗೆದಂಥ ಪಾಪ ಇದ್ದರೆ ಅದು ಕೆ ಆರ್ ಪೇಟೆ ಮಾಜಿ ಅವನ ಹೆಸರು ಹೇಳೋಕ್ಕೆ ನಾನು ಇದಾಯ್ತದೆ, ಅದು ನಮ್ಮ ಬಾಯಲ್ಲಿ ಬರಬಾರ್ದು ಹೆಸರು. ಅವರು ಈ ಹಳ್ಳಿ ಅಕ್ಕಿ, ಇನ್ನೊಬ್ಬ ಬೆಂಗಳೂರು ಮಹಾಲಕ್ಷ್ಮಿ ಲೇಔಟ್ ಅವನೊಬ್ಬ, ಕುಮಾರಣ್ಣ ಇಲ್ಲಾಂದ್ರೆ ಜೈಲಲ್ಲಿ ಇರಬೇಕಾಯ್ತು ಇವ್ರ ಗಿರಾಕಿಗಳು. ಏನೋ ಕುಮಾರಣ್ಣ ಏನಾಗುತ್ತೆ ಅಂದರೆ ಎಲ್ಲರಿಗೂ ಗೊತ್ತಲ್ಲ ಆಳ್ಬಿದ್ದಲ್ಲಿ ತತಾಸ್ತು ಅಂತ ಈ ಸ್ವಾಮಿಗಳು ಹೇಳ್ತಾರಲ್ಲ ತತಾಸ್ತು ಅಂತ, ಹಂಗೆ ಮಾಡಿಬಿಟ್ಟು ಪಾಪ. ಈಗ ನಾವೇನೇ ಹೆಜ್ಜೆ ಅಂದರೆ ನಮ್ಮ ಹಳ್ಳಿ ರೈತರು ಇವತ್ತು ವನವಾಸ ಹತ್ತಬೇಕಾಯಿತು. ಇವತ್ತು ಕಬ್ಬಿಂದೆ ಐ ಸಿ ಎಲ್ ಪಾಪ ಒಂದೇ ಫ್ಯಾಕ್ಟ್ರಿ, ಏನು ಮಾಡೋಕ್ಕಾಗುತ್ತೆ? ಕುಮಾರ್ ಏನೇನು ಕಾರ್ಯಕ್ರಮ ಮಾಡಿದ್ರು ಅಂತ ಹೇಳಕ್ಕೆ ಹೋದರೆ ಅದು ಒಂದು ದಿನ ಆದರೂ ಸಾಕಾಗಲ್ಲ. ಯಾರೋ ಒಂದು 5 ಜನ ಪಾಂಪ್ಲೆಂಟ್ ಪ್ರಿಂಟ್ ಮಾಡಿದರು, ಅವು ಉತ್ತರವೇ ಇಲ್ಲ ಗಿರಾಕಿಗೆ. ಏನೇನು ಕೆಲಸ ಪುಟ್ಟರಾಜಣ್ಣ 110 ಕೋಟಿ ರೂಪಾಯಿ ಇಲ್ಲಿ ತಾಲೂಕಿಗೆ ಎಮ್ ಐಲಿ ಕೆರೆಗೆ ದುಡ್ಡು ಕೊಟ್ಟವ್ರು ಇಲ್ಲ ಅಂತ ಹೇಳಿ ಕುಮಾರ್ ಏನೇನು ಕೆಲಸ ಮಾಡಿದ್ದೀವಿ ಅಂತ ಅದು ಹೇಳಕ್ಕೆ ಹೋದರೆ ಒಂದು ಇದಾಗುತ್ತೆ. ದಯಮಾಡಿ ತಾವು ಇವತ್ತು ಇಷ್ಟೊಂದು ಅದ್ಭುತವಾದಂಥ ಜನ ಈಗ ಅವರೇ ಪಾಪ ಇವರು ಯಡಿಯೂರಪ್ಪನವ್ರು ಮೊನ್ನೆ ಹೇಳೋರು ಅವ್ರ ಮಗ ಇನ್ನೊಬ್ಬರು ಇಲ್ಲಿ ಕಳಿಸೋರು ವಿಜಯೇಂದ್ರನ್ನ. ಅವರೇನು ಅಂದರೆ ಅಭಿವೃದ್ಧಿ. ಏನು ಅಭಿವೃದ್ಧಿ? ಸರ್ಕಾರ ಬಂದ ದಿವಸದಿಂದ ಯಡಿಯೂರಪ್ಪನ ಮಕ್ಕಳದ್ದು ಅಭಿವೃದ್ಧಿ ಆಗ್ತಾ ಇದೆ. 10% ಕೊಡದವ್ರು ಯಾವ ಬಿಲ್ಲು ಕೊಡಲ್ಲ. ನಾನು ಅದಕ್ಕೆ ನಮ್ಮ ಕಾಂಟ್ರಾಕ್ಟ್ರ್ಗಳಿಗೆ ಹೇಳ್ಬಿಟ್ಟಿದ್ದೀನಿ, ನಡೀಲ್ಲ ಇದೊಂದು ಎಲೆಕ್ಷನ್ ಕಳಿಸಿದ ಮೇಲೆ ನಾವೇ 10% ಕೊಟ್ಬಿಡೋ ನಡೀದತ್ತಲೆ ತಾಂಬರನ್ ಹೋಗಿ ಎಲ್ ಒ ಸಿ ಅಂತ ಹೇಳಿದ್ದೀನಿ. ಯಾರು ಹೆದರಬೇಕಾಗಿಲ್ಲ. 9ನೇ ತಾರೀಕು ಸೂರ್ಯ ಹುಟ್ಟೋದು ಎಷ್ಟೇನೋ ಅಷ್ಟು ಈ ಸರ್ಕಾರ ಹೋಗುತ್ತೆ ಅಂತ ಹಲವಾರು ಜನ ಹೇಳ್ತಾವ್ರು, ನಾನು ಹೇಳ್ತಾ ಇಲ್ಲ ಅದನ್ನು. ಯಾಕೆಂದ್ರೆ ನಾವು ಇವು ಜನರ ಶಾಪನೇ ಈ ಸರ್ಕಾರ ಹೋಗುತ್ತೆ. ದಯಮಾಡಿ ಇವತ್ತು ಪಾಪ ಇದು ಆ ಎಲೆಕ್ಷನ್ ಆದಮೇಲೆ ವಿಜಯೇಂದ್ರ ಎಲ್ಲಿರ್ತಾನೆ ಇಲ್ಲಿ ಕೇರ್ಪೇಟೆ ಬರ್ತಾರ ಗಿರಾಕಿ ಈ ಬಾಂಬೆ ಗಿರಾಕಿ. ಈ ಕುಮಾರಣ್ಣ ಇಲ್ಲ ಅಂದಿದ್ದರೆ ಅವ್ನ ಜೀವನದಲ್ಲೇ ಎಮ್ ಎಲ್ ಎ ಆಗ್ತಾ ಇರಲಿಲ್ಲ. ದಯಮಾಡಿ ತಾವು ಅರ್ಥ ಮಾಡಬೇಕು. ಇವತ್ತು ದೇವರಾಜಣ್ಣವ್ರ ಗುರುತು, 3ನೇ ಗುರುತು ಭತ್ತದವ್ರ ಹೊರೆ ಹೊತ್ತಿರೋ ಮಹಿಳೆ ಗುರುತಿಗೆ ಮತ ಕೊಡಬೇಕು. 2, ಭತ್ತದ ಹೊರೆ ಹೊತ್ತಿರೋ 2ನೇ ಗುರುತು ಭತ್ತದ ಹೊರೆ ಹೊತ್ತಿರೋ ಕ್ರಮ ಸಂಖ್ಯೆ 2ಕ್ಕೆ ನೋಡಿ. ನಮಗೆ ಗ್ಯಾಪ್ಗಿಲ್ಲ, ನಿಮ್ಗೈತೆ ಆ ಥರ ಐತೆ ನಿಮ್ಮ ದೇವರಾಜಣ್ಣ ಮೇಲೆ ಅಭಿಮಾನ. ಅದಕ್ಕೆ ನಾವು ಜೀವನದಲ್ಲಿ ಮರೆಯೋದಿಲ್ಲ. ಮತ್ತೆ ಕುಮಾರಣ್ಣ ಸರ್ಕಾರ ರಾಜ್ಯದಲ್ಲಿ ಬರಬೇಕು, ಬಡವ್ರ ಕೆಲಸ ಆಗಬೇಕು. ಇರೋ ಸಿಶಕ್ತಿ ಸಂಘ ಸಾಲನೂ ಮನ್ನಾ ಮಾಡಬೇಕು ಅನ್ನೋದಿತ್ತು ಕುಮಾರಣ್ಣರಿಗೆ. ಒಂದು ಸಾರಿ ಸಿಶಕ್ತಿ ಸಂಘ ಸಾಲ ಮನ್ನಾ ಅದಕ್ಕೂ ಇದು ಹಾಕಿರು ತಡೆ ಇಟ್ಟು. ಇವತ್ತು ಸಿಶಕ್ತಿ ಸಾಲ ಸಣ್ಣ ಮನ್ನಾ ಮಾಡಿದರೆ ಅದೊಂದು ಅರ್ಧ ಕಂಪ್ಲೀಟ್ ಆಗುವುದು. ನಮ್ಮ ಹೆಣ್ಮಕ್ಳುಗಳು ಅದಕ್ಕೂ ಕಲ್ಲು ಹಾಕಿದ್ದಾರೆ ಇವರು. ಅದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ಎಲ್ಲ ನೆರೆದಿರುವ ಹಿರಿಯರಿಗೆ, ತಾಯಂದಿರಿಗೆ, ಪತ್ರಿಕಾ ಸ್ನೇಹಿತರಿಗೆ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ.